ಪಾವಗಡ ಬೆಂಗಳೂರು ಸರ್ವೋದಯ ಸೇವಾ ಸಂಘ ಆಶ್ರಮದಿಂದ ಬಡ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಣೆ ಪಾವಗಡ ಕೊರೋನಾ ವೈರಸ್ ಎಂಬ ಮಹಾಮಾರಿ ತನ್ನ ಅಟ್ಟಹಾಸ ಮೆರೆಯುತ್ತಿದ್ದು ದೇಶವೇ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ತಾಲೂಕು ವೈಎನ್ ಹೊಸಕೋಟೆ ಹೋಬಳಿಯ ಸಿದ್ದಾಪುರ ಗ್ರಾಮದಲ್ಲಿ ಬೆಂಗಳೂರಿನ ಸರ್ವೋದಯ ಸೇವಾ ಸಂಘ ಆಶ್ರಮದ ಪ್ರವೀಣ್ ಗುರುಜಿ ಮತ್ತು ರಾಜಶೇಖರ ಗುರುಜಿ ಸಹಕಾರದೊಂದಿಗೆ ಸಿದ್ದಾಪುರ ಸರ್ವಧರ್ಮ ಪೀಠದ ಶ್ರೀ ರಾಮಮೂರ್ತಿ ಸ್ವಾಮೀಜಿಗಳು ಬಡ ಜನರಿಗೆ ಹಾಗೂ ನಿರ್ಗತಿಕರಿಗೆ ಸುಮಾರು 100 ಬಡ ಕಾರ್ಮಿಕ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೊರೋನಾ ಎಂಬ ಮಹಾಮಾರಿ ಆವಳಿ ದಿನದಿಂದ ದಿನ ಹೆಚ್ಚಾಗುತ್ತಿತ್ತು ಕನಿಷ್ಠ ಒಂದು ಹೊತ್ತಿನ ಊಟಕ್ಕೂ ಸಹ ಜನರು ಪರದಾಡುತ್ತಿದ್ದಾರೆ ಇಂತಹ ಸನ್ನಿವೇಶದಲ್ಲಿ ಬೆಂಗಳೂರಿನ ಸರ್ವೋದಯ ಸೇವಾ ಸಂಘ ಆಶ್ರಮದಿಂದ ಸಹಕಾರದೊಂದಿಗೆ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಕಷ್ಟಕರ ಪರಿಸ್ಥಿತಿಯಲ್ಲಿರುವ ಬಡ ಕಾರ್ಮಿಕರ ಕುಟುಂಬಗಳಿಗೆ ಸಹಾಯ ಹಸ್ತ ನೀಡಲು ಮುಂದಾಗಿದ್ದೇವೆ ಎಂದರು ಸಮಾಜ ಸೇವಕರಾದ ಯಜಮಾನ್ ನಾಗೇಂದ್ರ ಬಾಬು ಮಾತನಾಡಿ ಕೊರೋನಾ ವೈರಸ್ ಅಟ್ಟಹಾಸಕ್ಕೆ ದೇಶದಲ್ಲಿ ಲಾಕ್ ಡೌನ್ 4.0 ಜಾರಿಯಲ್ಲಿದ್ದು ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಉಳಿದೆಲ್ಲ ಕಡೆ ರಾಜ್ಯ ಸರ್ಕಾರ ಲಾಕ್ ಡೌನ್ ಸಡಿಲಗೊಳಿಸಿದ್ದ ಹಿನ್ನೆಲೆಯಲ್ಲಿ ನಾವು ಇನ್ನಷ್ಟು ಜಾಗೃತಿಯಿಂದ ಇರಬೇಕು ಹಾಗೂ ಸುಚಿತ್ವದ ಕಡೆ ಹೆಚ್ಚು ಗಮನ ಹರಿಸಬೇಕು ನಾನು ನನ್ನ ಕೈಲಾದಷ್ಟು ಬಡ ಜನರಿಗೆ ಹಾಗೂ ನಿರ್ಗತಿಕರಿಗೆ ಉಚಿತವಾಗಿ ದಿನಸಿ ಕಿಟ್ ವಿತರಣೆ ಮಾಡುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ಮಾಡುತ್ತೇನೆ ಎಂದು ಹೇಳಿದರು ತಾಲೂಕಿನ ಎಲ್ಲಾ ಪತ್ರಕರ್ತರಿಗೂ ಈ ಸಂದರ್ಭದಲ್ಲಿ ಬೆಂಗಳೂರಿನ ಸರ್ವೋದಯ ಸೇವಾ ಸಂಘ ಆಶ್ರಮದಿಂದ ದಿನಸಿ ಕಿಟ್ ವಿತರಣೆಯನ್ನು ಮಾಡಲಾಗುತ್ತಿದೆ ಭೂಮಿ ಬೆಲ್ಲ ಪ್ರತಿಯೊಂದು ಭಗವಂತ ಕೊಟ್ಟಿರೋ ದಾನ ಯಾಕಂದ್ರೆ ಎಲ್ಲಾ ಧರ್ಮ ಕೂಡ ಹೇಳ್ತಾ ಇದ್ದಾವೆ ದಯ ತೋರಿಸಬೇಕು ನಿನ್ನಂತೆ ಪರರನ್ನ ಪ್ರೀತಿಸು ಒಬ್ಬ ಮನುಷ್ಯನ ಕೊಂದವನು ಸಮಸ್ತ ಮನುಷ್ಯನನ್ನು ಕೊಂದಂತೆ ಒಬ್ಬ ಮನುಷ್ಯನ ಕಾಪಾಡಿದವರು ಸಮಸ್ತ ಮನುಷ್ಯರನ್ನು ಕಾಪಾಡಿದಂತೆ ಎಲ್ಲಾ ಧಾರ್ಮಿಕ ಗ್ರಂಥಗಳು ಹೇಳ್ತಾ ಇದ್ದಾವೆ ಯಾಕಂದ್ರೆ ಇವತ್ತೆಲ್ಲಾ ಧರ್ಮಗಳು ಪ್ರಪಂಚದಲ್ಲಿ 21 ಧರ್ಮಗಳಿದ್ದಾವೆ ಎಲ್ಲಾ ಧರ್ಮಗಳು ಪುನಾದ ಏನಂದ್ರೆ ದಯ ಈಗ ನಾವು ಇವತ್ತು ಕೇಳಿದೀವಿ ಇಲ್ಲಿ ನರೇಂದ್ರ ಪಾಂಡ್ಯ ಸರ್ ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಏ ಇಲ್ಲ ಇಲ್ಲ ಅಂತ ಅಂದ್ರು ಯಾಕೆ ಅಲ್ಲಿ ದಯ ಇಲ್ಲ ಹೆಸರು ಕರಿ ಸ್ವಾಮಿ ಇಲ್ಲ ಇಲ್ಲ ಕೊಡಿ ಕೊಡಿ ಎಲ್ಲ ನೀ ಕೊಡು ಅದಕ್ಕೆ ನೋಡಪ್ಪ